ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಿಸಿ ಬಿಸಿ ಬೇಸಿಗೆಗೆ ತಂಪಾದ ಕಲ್ಲಂಗಡಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಾಟರ್ ಮೆಲನ್ ಜ್ಯೂಸ್ನ ರಿಫ್ರೆಶಿಂಗ್ ಆಗಿ ಹಾಗೆಯೇ ಡಿಫ್ರೆಂಟ್ ಆಗಿ ಮಾಡೋದು ಹೇಗೆ ಅಂತ ನಾವು ಇವತ್ತು ವೀಡಿಯೋದಲ್ಲಿ ನೋಡೋಣ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಕಲ್ಲಂಗಡಿ ಹಣ್ಣಿನ ಪೀಸನ್ನು ತೊಗೊಂಡಿದ್ದೀನಿ. ಅದರಲ್ಲಿರೋಂಥ ಬೀಜನೆಲ್ಲ ತೆಗೆದುಬಿಟ್ಟು ಬರೀ ಆ ತಿರುಳನ್ನು ಮಾತ್ರ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ ನೋಡಿ. ಇದರಿಂದ ಇಬ್ಬರಿಗೆ ಜ್ಯೂಸ್ ಮಾಡ್ಬೋದು. ಜೊತೆಗೆ ಒಂದು 5-6 ಫ್ರೆಶ್ ಆಗಿರೋಂಥ ಪುದೀನ ಎಲೆಗಳನ್ನ ಸೇರಿಸ್ತಾ ಇದ್ದೀನಿ. ತುಂಬಾ ಒಳ್ಳೆ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ, ಹಾಗೆ ರಿಫ್ರೆಶಿಂಗ್ ಆಗಿರುತ್ತೆ ಪುದೀನ ಎಲೆ ಸೇರಿಸಿರೋದ್ರಿಂದ. ಹಾಗೆಯೇ 1 ನಿಂಬೆಹಣ್ಣಿನ ರಸನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ, ಇಲ್ಲಿ ಪುದೀನ ಎಲೆನ 5-6 ಹಾಕಿದರೆ ಸಾಕು ಇಷ್ಟಕ್ಕೆ. ಯಾಕೆಂದರೆ ಜಾಸ್ತಿ ಹಾಕಿದರೆ ಕಲರ್ ಚೇಂಜ್ ಆಗಿಬಿಡುತ್ತೆ, ಫ್ಲೇವರು ಪುದೀನ ಫ್ಲೇವರ್ ಡಾಮಿನೇಟ್ ಆಗಿಬಿಡುತ್ತೆ. ಹಾಗಾಗಿ 2 ಕಪ್ಪು ವಾಟರ್ಮೆಲನ್ ಪೀಸಸ್ಗೆ 5-6 ಪುದೀನ ಲೀವ್ಸ್ ಸಾಕಾಗುತ್ತೆ. ಜೊತೆಗೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈ ಜ್ಯೂಸಿಗೆ ಬೇಕಾದಷ್ಟು 4-5 ಕ್ಯೂಬ್ಸ್ನ ಐಸ್ ಕ್ಯೂಬ್ಸ್ನ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಫೈನ್ ಪೇಸ್ಟಾಗಿ. ನೀರು ಹಾಕೋ ಅವಶ್ಯಕತೆ ಇಲ್ಲ, ವಾಟರ್ ಮೆಲನ್ ಇರೋಂಥ ನೀರು ಸಾಕು. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಟೇಸ್ಟು. ಪುದೀನ ಫ್ಲೇವರು ನಿಂಬೆಹಣ್ಣು ಫ್ಲೇವರು ಎಲ್ಲ ಹಾಕಿ ರುಬ್ಬಿರೋದ್ರಿಂದ ವಾಟರ್ ಮೆಲನ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ಟೇಸ್ಟಿ ಆದಂತಹ ರಿಫ್ರೆಶಿಂಗ್ ಆಗಿರೋಂತಹ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನೀವು ಮೇಲೆ ಸ್ವಲ್ಪ ವಾಟರ್ ಮೆಲನ್ ಪೀಸಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಯಾಕೆಂದರೆ ಕುಡಿಬೇಕಾದ್ರೆ ಮಧ್ಯ ಬಾಯಿಗೆ ಪೀಸಸ್ ಸಿಕ್ಕಿದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ರಿಫ್ರೆಶ್ ಆಗಿರುವಂತಹ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.